ಆತ್ಮೀಯರೇ, ಬಹುಶಃ ಈ ಜಗತ್ತನ್ನು ಪಾಲಿಸ್ತಕ್ಕಂತಹ ತ್ರಿಮೂರ್ತಿಗಳು ಏನು ಬ್ರಹ್ಮ ವಿಷ್ಣು ಮಹೇಶ್ವರನ ನಾವು ಹೇಳ್ತೀವಿ, ಆ ಬ್ರಹ್ಮ ವಿಷ್ಣು ಮಹೇಶ್ವರರ ಸ್ವರೂಪ ಅಂದರೆ ಅದು ಶ್ರೀ ಗುರು ದತ್ತಾತ್ರೇಯರು. ಅಂತಹ ದತ್ತಾತ್ರೇಯರ ಐಕ್ಯವಾದಂತಹ ಪುಣ್ಯ ಪಾವನ ಭೂಮಿ ಕರ್ನಾಟಕದ ಗಾಣಗಾಪುರದಲ್ಲಿದ್ದರೆ ಆ ದತ್ತಾತ್ರೇಯರು ಅವತಾರ ಎತ್ತಿದಂತಹ ಅತ್ರಿ ಮತ್ತು ಅನಸೂಯಾನಂದನರಾಗಿ ಅವರು ಜನ್ಮ ಎತ್ತಿದಂತಹ ಪರಮ ಪಾವನ ಪುಣ್ಯಭೂಮಿ ಅಂದರೆ ಅದು ಗುಜರಾತ್ನಲ್ಲಿರ್ತಕ್ಕಂತಹ ಗಿರ್ನಾರ್, ಗಿರ್ನಾರ್ನ ಬೆಟ್ಟ. ಆ ಗಿರ್ನಾರ್ ಬೆಟ್ಟದ ತಪ್ಪಲಿನಲ್ಲಿ ನಾನಿದ್ದೆ. ನೀವು ಇಲ್ಲಿಂದ ನೋಡ್ಬೋದು, ಇಲ್ಲಿ ನೋಡ್ತಾ ಇದ್ದರೆ ಅಲ್ಲಿ ಒಂದು ರೋಪ್ ವೇ ಹೋಗ್ತಾ ಇದೆ. ಇದು ಗಿರ್ನಾರ್ ಬೆಟ್ಟದ ಮೇಲೆ ಇರತಕ್ಕಂಥ ದತ್ತಾತ್ರೇಯರ ಅವತಾರ ಭೂಮಿಗೆ ಹೋಗ್ತಕ್ಕಂತಹ ಒಂದು ರೋಪ್ ವೇಯನ್ನು ಮಾಡಿದ್ದಾರೆ. ಬಹುಶಃ ಇವತ್ತು ನಾವು ಬಂದಂಥ ದಿನ ಏನಿದೆ ಅತ್ಯಂತ ಮಳೆ ಹೆಚ್ಚಾಗಿರೋದ್ರಿಂದ ಸಾರ್ವಜನಿಕರಿಗೆ ಆ ರೋಪ್ ವೇಯನ್ನು ನಿಷೇಧ ಮಾಡಿದ್ದಾರೆ. ಇವತ್ತು ಆ ರೋಪ್ ವೇ ಮೂಲಕ ನಾವು ಬೆಟ್ಟದ ತುದಿಯನ್ನು ತಲುಪಿದರೆ ಆ ದತ್ತಾತ್ರೇಯರ ಆ ಪುಣ್ಯ ಪಾದುಕೆಗಳನ್ನು ದರ್ಶನ ಮಾಡ್ಬೋದು. ಆದರೆ ಆ ತಪ್ಪಲಿನಲ್ಲಿ ಕೂಡ ದತ್ತಾತ್ರೇಯರ ದೇವಾಲಯವನ್ನು ಕಟ್ಟಿದ್ದಾರೆ. ಆ ದೇವಾಲಯದ ಮುಂಭಾಗದಲ್ಲಿ ಇದ್ದೀನಿ, ನೀವು ನೋಡ್ಬೋದು. ಲಿಂಗ ಮಧ್ಯೆ ಜಗತ್ ಸರ್ವಮನ್ನ, ಹಾಗೆ ಇಡೀ ಜಗತ್ತು ಲಿಂಗದ ಮಧ್ಯದಲ್ಲಿರ್ತಕ್ಕಂಥದ್ದು. ಅಂತಹ ಲಿಂಗ ಸ್ವರೂಪದಲ್ಲಿ ಈ ಮಂದಿರವನ್ನು ಕಟ್ಟಿ ಅಲ್ಲಿ ದತ್ತಾತ್ರೇಯರನ್ನು ಸ್ಥಾಪನೆ ಮಾಡಿದ್ದಾರೆ. ಅಂತಹ ದತ್ತಾತ್ರೇಯರ ದರ್ಶನವನ್ನು ಈ ತಪ್ಪಲಿನ ಕೆಳಗೆ ನಿಂತು ಮಾಡುವುದರ ಮೂಲಕ ಆ ತ್ರಿಮೂರ್ತಿ ಸ್ವರೂಪ ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ 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 ಬ್ರಹ್ಮ ವಿಷ್ಣು ಮಹೇಶ್ವರ ದಿಗಂಬರ ದಿಗಂಬರ ಅತ್ರಿಪುತ್ರ ದಿಗಂಬರ 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 ಅನಸೂಯನಂದನ ದಿಗಂಬರ ಅನ್ನುವಂಥ ಮಾತಿಗೆ ಸಾಕ್ಷಿಯಾಗಿ ಈ ಗುಜರಾತ್ನ ಜುನಾಗಢ ಅನ್ನುವಂತಹ ಒಂದು ಸಿಟಿ ಏನಿದೆ ಆ ಸಿಟಿಯ ಹೊರಭಾಗದಲ್ಲಿ ಈ ಗಿರ್ನಾರ್ ಇದೆ. ಆ ಗಿರ್ನಾರ್ನ ಬೆಟ್ಟದ ತಪ್ಪಲಿನಲ್ಲಿ ಆ ದತ್ತಾತ್ರೇಯರನ್ನ ದರ್ಶನ ಮಾಡಿಕೊಂಡು ನಾವೀಗ ವಾಪಸ್ ಮುಂದೆ ಹೋಗ್ತಾ ಇದ್ದೀವಿ.